ಮಲೇಷ್ಯಾದ ಪ್ರಸಿದ್ಧ ಪ್ರವಾಸಿ ತಾಣ ಬಟು ಕೇವ್ಸ್ನ ದರ್ಶನದ ಮೂಲಕ ಪ್ರಾರಂಭವಾದ ಉಮಾ ವ್ಲಾಗ್ಸ್, ಮಲೇಷ್ಯಾದಲ್ಲಿರ್ತಕ್ಕಂತಹ ಪ್ರವಾಸಿ ತಾಣಗಳ ಪರಿಚಯ, ಪ್ರಾಡಕ್ಟ್ ರಿವ್ಯೂ, ಬ್ಯೂಟಿ ಟಿಪ್ಸ್, ಮಹಿಳೆಯರಿಗೆ ಫೈನಾನ್ಷಿಯಲ್ ಎಜುಕೇಷನ್, ಡೈಲಿ ವ್ಲಾಗ್ಸ್, ವೀಕೆಂಡ್ ವ್ಲಾಗ್ಸ್, ಸಿಂಗಪುರ್ ವ್ಲಾಗ್ಸ್, ಹಾಗೆ ವಿಶೇಷ ಅಡುಗೆ ಹಾಗೂ ಕೆಲವೊಂದು ಎಜುಕೇಷನ್ ವಿಡಿಯೋ ಹಾಗೂ ನಮ್ಮ ರೈತರಿಗೆ ಇಲ್ಲಿನ ಕೆಲವೊಂದು ಆಧುನಿಕ ಕೃಷಿಯನ್ನು ಪರಿಚಯಿಸುವ ಮೂಲಕ ಉಮಾ ವ್ಲಾಗ್ಸ್ ಇವತ್ತಿಗೆ 1 ವರ್ಷವನ್ನು ಪೂರೈಸಿದೆ. ಇವೆಲ್ಲದಕ್ಕೂ ಕಾರಣೀಕರ್ತರಾದ ನಿಮಗೆ ಚಾನೆಲ್ನ ವತಿಯಿಂದ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾ ವ್ಲಾಗ್ಸ್. ಇದು ಎಲ್ಲ ವ್ಲಾಗ್ ತರ ಅಲ್ಲ, ಇದು ನಾರ್ಮಲ್ ವ್ಲಾಗ್ ಕೂಡ ಅಲ್ಲ, ಇದೊಂದು ಸ್ಪೆಷಲ್ ವ್ಲಾಗ್. ನಾನು ಸ್ಪೆಷಲ್ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಏನಾದ್ರೂ ಒಂದು ಸ್ಪೆಷಲ್ ಅಕೇಶನ್ ಇರ್ಬೇಕು ತಾನೆ. ಏನು ಆ ಸ್ಪೆಷಲ್ ಅಕೇಶನ್ ಅಂತಂದ್ರೆ, ನಮ್ಮ ಉಮಾ ವ್ಲಾಗ್ಸ್ ಇನ್ ಕನ್ನಡ ಸ್ಟಾರ್ಟ್ ಆಗಿ 1 ಇಯರ್ ಆಯ್ತು. ಸೊ ಇದು 1ನೇ ವರ್ಷದ ಹುಟ್ಟಿದ ಹಬ್ಬ ಅಂತಾನೆ ಅನ್ಬೋದು. ಸೊ 1 ಇಯರ್ ಕಂಪ್ಲೀಟ್ ಮಾಡ್ತಾ ಇದೆ. ಸೊ ಅದಕ್ಕೆ ನಾನು ನನ್ನ ಜರ್ನಿ ಯಾವ ತರ ಇತ್ತು, ನಾನು ಯಾಕೆ ಯೂಟ್ಯೂಬ್ಗೆ ಬಂದೆ, ನನಗೆ ಏನ್ ಸ್ಟಾರ್ಟ್ ಮಾಡಕ್ಕೆ ಏನ್ ಪ್ರೇರಣೆ ಆಯ್ತು, ಸೊ ಈ ನನ್ನ ಜರ್ನಿ, ನನ್ನ ಯೂಟ್ಯೂಬ್ ಜರ್ನಿನ ನಾನು ನಿಮ್ಗೆ ಶೇರ್ ಮಾಡೋಣ ಅಂತ ಇದ್ದೀನಿ. ಸೊ ಇದನ್ನ ಸಾಕಷ್ಟು ಸತಿ ನಾನು ಶೇರ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೆ. ಸೊ ಒಂದು ಏನಾದ್ರೂ ಒಂದು ಸ್ಪೆಷಲ್ ಆಗಿ ಇದ್ದಾಗ ಮಾಡಿದ್ರೆ ತಾನೆ ಚೆನ್ನಾಗಿರೋದು. ಸೊ ಅದಕ್ಕೆ ನಾನು ಈ 1 ಇಯರ್ ಕಂಪ್ಲೀಟ್ ಆಗ್ಲಿ ಯಾವಾಗ ಮಾಡೋಣ ಅಂತ ಅನ್ಕೊಂಡಿದ್ದೆ. ಸೊ ಇವಾಗ ಆ ಒಂದು ಡೇ ಬಂದಿದೆ. ಸೊ ಅದಕ್ಕೆ ನನ್ನ ಜರ್ನಿ ಯಾವ ತರ ಇತ್ತು, ನಾನ್ ಕಂಡಂತ ಏಳು ಬೀಳು, ನನ್ನ ಲೈಫ್ ಅಲ್ಲಿ ಏನಾಗಿತ್ತು, ನಾನು ಯಾಕೆ ಯೂಟ್ಯೂಬ್ಗೆ ಬಂದೆ ಅನ್ನೋದನ್ನ ಎಲ್ಲಾನು ನಾನು ನಿಮ್ಗೆ ಇವತ್ತು ತಿಳಿಸ್ತೀನಿ. ಸೊ ಈ ನಾನು ಹೇಳ್ತಾ ಇರುವಂತದ್ದೆಲ್ಲ ಕೇಳಿದಾಗ ಕೆಲವೊಬ್ಬರಿಗೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋಕ್ಕೆ ಇದೊಂದು ಇನ್ಸ್ಪೈರ್ ಕೂಡ ಆಗ್ಬೋದು. ಸೊ ನನ್ನ ಜರ್ನಿ ಕೇಳಿದಾಗ ನಾನು ಮಾಡಿರೋಂಥ ತಪ್ಪು ನೀವು ಮಾಡಲಾರ್ದೆ ಇರ್ಬೋದು. ಸೊ ಸ್ವಲ್ಪ ಜನಕ್ಕೆ ಯೂಸ್ ಆಗ್ಬೋದು ಇದನ್ನ ಹೇಳೋದ್ರಿಂದ, ಹಾಗೆ ನನ್ನ ಜರ್ನಿ ಬಗ್ಗೆನೂ ನೀವು ತಿಳ್ಕೊಳ್ಬೋದು. ಸೊ ಫಸ್ಟ್ ಆಗಿ ನಾನು ನಿಮ್ಮೆಲ್ಲರ ಪ್ರೀತಿಯಿಂದಾನೇ ನಾನು ಇಷ್ಟೆಲ್ಲ ಒಂದು ಏನೋ ಒಂದು ಏನನ್ಬೋದು ಸಾಧಿಸಿದ್ದೀನಿ ಅಂತ ಹೇಳಿದ್ರೆ ದೊಡ್ಡ ವರ್ಡ್ ಆಗ್ಬಿಡತ್ತೆ. ಸೊ ಏನೋ ಒಂದು ಮಾಡಿದ್ದೀನಿ. ಸೊ ಅದಕ್ಕೆಲ್ಲ ನಿಮ್ಮೆಲ್ಲರ ಪ್ರೀತಿನೇ ಕಾರಣ ಅಂತ ಅನ್ಬೋದು. ನಾನು ಫಸ್ಟ್ ಆಗಿ ಎಲ್ರಿಗೂ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ನಿಮ್ಮೆಲ್ಲರ ಪ್ರೀತಿಯಿಂದಾನೇ ನಾನು ಇವತ್ತು ಇಲ್ಲಿ ನಿಂತ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದಿರ ನನ್ನ ಫಸ್ಟ್ ವಿಡಿಯೋಯಿಂದ ಇವಾಗಿನವರೆಗೂ ಯಾರೆಲ್ಲ ಸಪೋರ್ಟ್ ಮಾಡಿದಿರ ಅವ್ರಿಗೆಲ್ಲಾನು ನಾನು ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ನಿಮ್ಗೆ ಹೇಳ್ತೀನಿ. ನಿಮ್ಮೆಲ್ಲರ ಒಂದು ಸಪೋರ್ಟ್ ಇಂದ ನಾನು ಇವತ್ತು ಇಲ್ಲಿ ನಿಂತು ಇಷ್ಟು ಮಾತಾಡಕ್ ಆಗ್ತಾ ಇರೋದು. ಇವತ್ತು ಉಮಾ ವ್ಲಾಗ್ಸ್ ಇನ್ ಕನ್ನಡ 17,000 ಜನ ಹೊಂದಿರುವಂತ ಒಂದು ದೊಡ್ಡ ಕುಟುಂಬವಾಗಿದೆ. ಸೊ ಅದಕ್ಕೆಲ್ಲ ಕಾರಣ ನೀವೆಲ್ಲರೂ. ಸೊ ನಿಮ್ಮೆಲ್ರಿಗೂ ನನ್ನ ಮನಪೂರ್ವಕ ಧನ್ಯವಾದಗಳು. ಈ 1 ವರ್ಷದಲ್ಲಿ ಬೇರೆ ಬೇರೆ ಚಾನಲ್ಸ್ ತುಂಬಾನೇ ಸಾಧನೆ ಮಾಡಿದ್ದಾವೆ, ನೀವು ಕೂಡ ನೋಡಿರ್ತೀರ. ಇನ್ನು ಕೆಲವೊಬ್ರು ಸಾಧನೆಯ ಹಾದಿಯಲ್ಲಿ ಇರ್ತಾರೆ. ನಮ್ಮ ಚಾನೆಲ್ನ ಒಂದು ಏನ್ ಸಾಧನೆ ಅಂತ ಅನ್ಬೋದಲ್ಲ, ನಮ್ಗೆ ತುಂಬಾನೇ ಒಂದು ಸಂತೃಪ್ತಿ ಕೊಟ್ಟಿದೆ. ಸಂತೃಪ್ತಿ ಅನ್ನೋಕ್ಕಿಂತ ನಮ್ಗೆ ಒಂದು ರೆಕಗ್ನೈಸೇಷನ್ ಸಿಗತ್ತೆ. ಹೊರಗಡೆ ಹೋದಾಗ ನೀವು ಉಮಾ ವ್ಲಾಗ್ಸ್ ಇನ್ ಕನ್ನಡದವರಲ್ಲ ಅಂತ ಹೇಳಿ ಗುರ್ತು ಹಿಡಿತಾ ಇದ್ದಾರೆ. ಆ ತರ ಗುರ್ತು ಹಿಡಿದು ಮಾತಾಡಿಸಿದಾಗ ಆ ಒಂದು ಮೂಮೆಂಟ್ ಏನಿರುತ್ತೆ ನೋಡಿ, ಅದನ್ನ ನಾನು ಹೇಳಕ್ಕೆ ಆಗಲ್ಲ, ಅಷ್ಟು ಖುಷಿ ಆಗತ್ತೆ. ನನ್ಗೆ ಈ ಯೂಟ್ಯೂಬ್ ಒಂದು ಪ್ಲಾಟ್ಫಾರ್ಮ್ ಇಂದ ಎಲ್ಲರ ಪ್ರೀತಿ ದೊರಕಿದೆ, ಒಂದು ಐಡೆಂಟಿಫಿಕೇಶನ್ ಸಿಗ್ತಾ ಇದೆ. ಎಲ್ಲ ಹೋದಾಗ ಬೇರೆ ಕಡೆ ಹೋದಾಗ ನನ್ನ ಕಣ್ಣು ಹಿಡಿದು ಮಾತಾಡಿಸೋ ರೀತಿನೇ ಬೇರೆ, ಅದಕ್ಕೆ ಫ್ರೆಂಡ್ಸು ಮತ್ತೆ ಫ್ಯಾಮಿಲಿ ಎಲ್ಲ ನೋಡ್ತಾ ಇರೋಂಥ ವೇನೇ ಬೇರೆ. ಇವಾಗ ಎಷ್ಟು ಅಂದರೆ ಸ್ಕೂಲಲ್ಲಿ ಇರುವಂಥ ಫ್ರೆಂಡ್ಸ್ ಕೂಡ ಇವಾಗ ಮೆಸೇಜ್ ಮಾಡ್ತಾರೆ, ನನಗೆಲ್ಲ ಕಾಂಟ್ಯಾಕ್ಟೇ ಮಿಸ್ ಆಗೋಗಿದೆ ಅವ್ರದ್ದೆಲ್ಲ, ಆದರೆ ಅವ್ರು ಹುಡ್ಕೊಂಡ್ಬಿಟ್ಟು ನಿಮ್ಮ ಚಾನಲ್ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾರೆ. ಸೊ ನಮಗೆಲ್ಲ ಮತ್ತೆ ತಂದು ಕೊಟ್ಟಿದೆ ನನ್ನ ಫ್ರೆಂಡ್ಸ್ನಾಗಿರ್ಬೋದು, ಹಾಗೆ ನನ್ನ ಫ್ಯಾಮಿಲಿಯಲ್ಲಿ ಕೂಡ ಇದೊಂಥರ ಐಡೆಂಟಿಫಿಕೇಶನ್ನೇ ಬೇರೆ, ಯೂಟ್ಯೂಬ್ ಅನ್ನೋ ಒಂದು ಐಡೆಂಟಿಫಿಕೇಶನ್ನೇ ಬೇರೆ. ಹಾಗೆ ಇಲ್ಲಿ ಹೊರಗಡೆ ಅಷ್ಟೇ ಎಲ್ಲರ ಪ್ರೀತಿ ಸಿಗ್ತಾ ಇದೆ. ನನಗೆ ನಾನೇನು ಸಾಧನೆ ಮಾಡಿದ್ದೀನಿ ಅಂತಲ್ಲ, ಬಟ್ ನನಗೆ ಒಂದು ಮನಸ್ಸಿಗೆ ತೃಪ್ತಿ ಇದೆ. ಸೊ ನನ್ನ 4 ಜನ ಗುರ್ತು ಹಿಡಿತಾ ಇದ್ದಾರೆ, ಮಾತಾಡಿಸ್ತಾರೆ ಅಂತಂದಾಗ ಅದು ಖುಷಿನೇ ಬೇರೆ. ಸೊ ಇದೆಲ್ಲವೂ ನನಗೆ ಯೂಟ್ಯೂಬಿಂದ ಬಂದು ಸಿಕ್ಕಿರೋಂತ ಒಂದು ಖುಷಿ. ಸೊ ಇವಾಗ ಮೇನ್ ಪಾರ್ಟ್ಗೆ ಬರೋಣ, ಅಂದ್ರೆ ನನ್ನ ಲೈಫ್ ಜರ್ನಿ, ನಾನು ಯಾಕೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಅನ್ನೋದಕ್ಕೆ ಬರೋಣ. ಸೊ ತುಂಬಾ ಜನ ಯೂಟ್ಯೂಬ್ಗೆ ಅಂದ್ರೆ ಒಂದು ವಿಡಿಯೋ ತೆಗಿಬೇಕಂತೇಳಿ ಒಂದು ಪ್ಯಾಷನ್ ಇರುತ್ತೆ. ಸೊ ಅಂತವರು ಒಂದು ಯೂಟ್ಯೂಬ್ನ ಒಂದು ಪ್ಲಾಟ್ಫಾರ್ಮ್ ಆಗಿ ಮಾಡಿಕೊಂಡು ಬರ್ತಾರೆ. ಇನ್ನು ಕೆಲವು ಜನ ದುಡ್ಡು ಅಂದ್ರೆ ಅರ್ನಿಂಗ್ಸ್ ಪಡಿಬಹುದು, ಇದು ಒಂದು ಪ್ಯಾಸಿವ್ ಇನ್ಕಮ್ ಆಗಿ ಮಾಡ್ಕೊಳ್ಬಹುದು ಅಂತಾನು ಬರ್ತಾರೆ. ಹಾಗೆ ಕೆಲವು ಜನ ಐಡೆಂಟಿಫಿಕೇಶನ್ ಸಿಗುತ್ತೆ, ನಾವು ನೇಮ್ ಮಾಡ್ಕೊಳ್ಬಹುದು, ಇದರಿಂದ ಬೇರೆ ಬೇರೆ ಆಪರ್ಚುನಿಟಿ ಸಿಗುತ್ತೆ ಅಂತ ಹೇಳಿ ಬರ್ತಾರೆ. ಸೊ ನಾನು ಇಂಥದ್ರಲ್ಲಿನೇ ಒಂದು ರೀಸನ್ ಅಲ್ಲಿ ಬಂದಿದ್ದು. ಸೊ ಇವಾಗ ನಾನು ಯಾಕೆ ಬಂದಿದ್ದು, ನನ್ನ ಜರ್ನಿ ಯಾವ ತರ ಇತ್ತು ಅನ್ನೋದನ್ನ ನಾನು ಇವಾಗ ನಿಮ್ಗೆ ಹೇಳ್ತೀನಿ ಕೇಳಿ. ನಾನು ಲಾಸ್ಟ್ ಇಯರ್ ನಾನು ಏಪ್ರಿಲ್ ಇಂಡಿಯಾಗೆ ಹೋಗಿದ್ವಿ. ಸೊ ಅವಾಗ ನಾವು ಇನ್ನು ಸ್ವಲ್ಪ ದಿನದಲ್ಲೇ ಮತ್ತೆ ಪರ್ಮನೆಂಟ್ ಆಗಿ ಇಂಡಿಯಾಗೆ ಮೂವ್ ಆಗ್ತೀವಿ ಅನ್ನೋದು ನಮ್ಗೆ ಗೊತ್ತಾಗುತ್ತೆ, ಅಂದ್ರೆ ನಾವು ಫ್ಯೂಚರ್ ಏನು ಅಂತ ಹೇಳಿ ಡಿಸೈಡ್ ಆಗುತ್ತೆ. ಸೊ ಡಿಸೈಡ್ ಆದಾಗ ನಾನು ಜಸ್ಟ್ ಹಿಂಗೆ ಪರವಾಗಿಲ್ಲ ಅಂತ ಹೇಳಿ ನಡೀತಾ ಇತ್ತು. ಆಗ ನಾನು ಹೇಳಿದ್ದೀನಿ ತುಂಬಾ ಸತಿ, ನನ್ನ ಫ್ರೆಂಡ್ ಉಷಾ ನನಗೆ ಯೂಟ್ಯೂಬ್ನ ಹೇಳಿದ್ದು ಈ ತರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅಂತ.
ಸೊ ಆವಾಗ ನನ್ಗೆ ಅವ್ರು ಐಡಿಯಾ ಕೊಟ್ರು ನೀನು ಮಾಡು ಅಂತ ಹೇಳಿ. ಸೊ ಅವಾಗ ನಾನು ನೋಡೋಕೆ ಸ್ಟಾರ್ಟ್ ಮಾಡಿದೆ, ಅಂದ್ರೆ ನಾನು ಬರ್ಬೇಕು ಮಾಡ್ಬೇಕು ಅಂತ ಹೇಳಲ್ಲ, ಜಸ್ಟ್ ನಾನು ನೋಡೋಕೆ ಸ್ಟಾರ್ಟ್ ಮಾಡಿದೆ. ಅವಾಗ ನಾನು ಏನ್ ಅನ್ಕೊಂಡೆ ಅಂತಂತಂದ್ರೆ, ನಾನು ಸ್ಟಾರ್ಟ್ ಮಾಡ್ಬೇಕು, ಇಲ್ಲ ಅಂತಂದ್ರೆ ನಾವು ಇಂಡಿಯಾಗೆ ಮೂವ್ ಆದ್ರೆ ಅಥವಾ ಇಂಡಿಯಾಗೆ ಹೋಗಿ ನಾವು ಬೆಂಗಳೂರಿಗೆ ಹೋದ್ರೆ ಪರವಾಗಿಲ್ಲ, ನಾನು ಐ ಟಿ ಕಂಟಿನ್ಯೂ ಮಾಡ್ಬೋದು, ಅಥವಾ ನಾವು ಬೆಂಗಳೂರಿಗೆ ಹೋಗ್ಲಿಲ್ಲ ಬೇರೆ ಊರಿಗೆ ಹೋದ್ರೆ ಏನಪ್ಪ ಮಾಡೋದು ನಾನು ಮುಂದೆ ಅಂತ ಹೇಳಿ ಒಂದು ಥಿಂಕಿಂಗ್ ಅಂತ ತಲೆಯಲ್ಲಿ ತುಂಬಾ ಕೊರಿತಾ ಇತ್ತು. ನಾನು ಯಾವ ತರ ಹುಡುಗಿ ಅಂತಂದ್ರೆ, ನಂಗೆ ಸುಮ್ಮನೆ ಕೂತ್ಕೊಳ್ಳಕ್ ಆಗಲ್ಲ, ಯಾವಾಗ್ಲೂ ಏನಾದ್ರೂ ಒಂದ್ ಕಡೆ ನನ್ನ ಮೈಂಡ್ ಬ್ಯುಸಿ ಆಗಿರ್ಬೇಕು. ನಾನು ಮುಂಚೆಯಿಂದನೂ ಅಷ್ಟೇ, ಸುಮ್ಮನೆ ಕೂತ್ಕೊಂಡು ನನ್ಗೆ ಅಷ್ಟು ಅಭ್ಯಾಸ ಇಲ್ಲ, ಆತರ ಕೂಡಕ್ಕೂ ನನ್ನ ಕೈಯಲ್ಲಿ ಆಗಲ್ಲ. ಸೊ ಅದಕ್ಕೆ ನಾನು ಮುಂಚೆ ಅಂದ್ರೆ ಏನಾದ್ರೂ ಒಂದು ಪ್ಲಾನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆತರ ಮಾತಾಡ್ತಿದ್ದಾಗ ನನ್ನ ಫ್ರೆಂಡ್ಸ್ಗೆ ಹೇಳ್ತೀವಲ್ಲ ಇವಾಗ ಕಾಲ್ ಮಾಡಿದಾಗ ನನ್ ಹಿಂಗೆ ಏನಾದ್ರೂ ಮಾಡ್ಬೇಕು ಅಂತೇಳಿ. ಸೊ ಅವಾಗ ನಂಗೆ ಅವಳಿಗೆ ಐಡಿಯಾ ಕೊಟ್ಲು. ಸೊ ಅವಾಗ ನಾನು ನೋಡಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಸ್ವಲ್ಪ ಟೈಮ್ ಸಿಕ್ಕಿತ್ತು, ನಾವು ಏಪ್ರಿಲ್ ಅಲ್ಲಿ ಇಂಡಿಯಾದಲ್ಲಿ ಇದ್ದೆ ಸ್ವಲ್ಪ ದಿನ. ಸೊ ಅವಾಗ ನಂಗೆ ಟೈಮ್ ಸಿಕ್ತು, ಸ್ವಲ್ಪ ನಾನು ಯೋಚನೆ ಮಾಡಿದೆ ಮಾಡ್ಬೇಕು ನಾನು ಅಂತ ನನ್ಗೆ ಅನ್ಸ್ತು. ಸೊ ನಾನು ವಾಪಸ್ ಮೇಗೆ ಬಂದಿದ್ದು ಮಲೇಷಿಯಾಗೆ, ಬಂದ್ಮೇಲೆ ಸುಮಂತ್ ಅವ್ರಿಗೆ ಹೇಳ್ದೆ ನಾನು ಸ್ಟಾರ್ಟ್ ಮಾಡ್ತೀನಿ ಯೂಟ್ಯೂಬ್ ನ ಅಂತ. ಅವರು ಏನ್ ಮಾಡ್ಬೇಡ ಆಗಲ್ಲ ಇವೆಲ್ಲ ಕೈಯಲ್ಲಿ ಸುಮ್ಮನೆ ಇರು ಅಂತ ಅಂದ್ರು. ನಾನು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡೆ ಅಂತಂತಂದ್ರೆ, ಇದೊಂದು ಸುಮ್ಮನೆ ಅರ್ನಿಂಗ್ಸ್ ತರಾನೆ ಅಂತ ಅನ್ಕೊಂಡು ಬಂದಿದ್ದು ನಾನು. ಒಂದು ಇರ್ಲಿ ನೋಡೋಣ, ಇದ್ರಲ್ಲಿ ಇನ್ನ ನನ್ಗೆ ಇಲ್ಲಿ ಇರೋದಕ್ಕೆ ಟೈಮ್ ಇದೆ, ಸೊ ಅಷ್ಟರಲ್ಲಿ ಆದ್ರೆ ಆಗ್ಲಿ ಬಿಟ್ರೆ ಬಿಡ್ಲಿ ಒಂದ್ ಸ್ವಲ್ಪ ಏನೋ ಒಂಥರ ಇನ್ಕಮ್ ಬರ್ತಾ ಇರತ್ತಲ್ಲ ಅಂತ ಅನ್ಕೊಂಡು ನಾನ್ ಸ್ಟಾರ್ಟ್ ಮಾಡಿದ್ದು. ನಾನು ಹೇಳ್ದೆ, ಅವರು ಒಪ್ಕೊಳ್ಳಿಲ್ಲ, ನಾನು ಅಲ್ಲಿಗೆ ಸುಮ್ಮನೆ ಆಗ್ಬಿಟ್ಟೆ, ಅದ್ರ ಬಗ್ಗೆ ಏನು ಮತ್ತೆ ನಾವು ಡಿಸ್ಕಸ್ ಮಾಡ್ಲಿಲ್ಲ, ನಮ್ಗೆ ಅಷ್ಟು ಟೈಮ್ ಇರ್ತಿರ್ಲಿಲ್ಲ. ಸೊ ಅದಕ್ಕೆ ನಾನು ಅಲ್ಲಿಗೆ ಬಿಟ್ಬಿಟ್ವಿ. ಅದಾದ್ಮೇಲೆ ಕೂಡ ನಾನು ಅವ್ರಿಗೆ ಹತ್ರ ಹೇಳ್ದೆ ನಾನು ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀನಿ, ಏನಾದ್ರೂ ಮಾಡೋಣ ಮಾಡೋಣ ಅಂತ. ಅವರು ಬೇಡ ಬೇಡಾನೆ ಅಂತ ಇದ್ರು. ಆಮೇಲೆ ಒಂದ್ಸತಿ ಅವ್ರಿಗೆ ಹಿಂಗೆ ಯೂಟ್ಯೂಬ್ನ ನೋಡ್ತಾ ಇರ್ಬೇಕಾದಾಗ ಹಿಂಗೆ ಸಿಂಗಾಪುರ್ ಒಂದು ವ್ಲಾಗ್ ನೋಡೋದ್ರಂತೆ, ಅವ್ರಿಗೆ ತುಂಬಾನೇ ಇಷ್ಟ ಆಯ್ತು. ಸೊ ಜೂನ್ ಫಸ್ಟ್ ವೀಕ್ ಅಲ್ಲಿ ಇದೆಲ್ಲ ಆಗಿದ್ದು, ನಾವು ಮೇ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದು ಅಲ್ಲಿಗೆ ಬಿಟ್ಟಿದ್ವಿ, ಇದು ಜೂನ್ ಅಲ್ಲಿ ಮತ್ತೆ. ಸೊ ಜೂನ್ ಫಸ್ಟ್ ವೀಕ್ ಅಲ್ಲಿ ನೋಡ್ಬಿಟ್ಟು ಅವರು ರಾತ್ರಿ ನೋಡಿದ್ದಂತೆ. ಸೊ ಬೆಳಗ್ಗೆ ಬಂದು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಹೇಳಿದ್ರು. ಓಕೆ, ನಾವು ಅದು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ ಅಷ್ಟೇ. ಅದ್ರ ಬಗ್ಗೆ ನಾವು ಯಾವ್ದೇ ರೀತಿಯಾದಂಥ ವರ್ಕ್ನು ಆಗಲಿ ಏನ್ ಮಾಡ್ಬೇಕು ಅಂತ ಆಗ್ಲಿ ನಮ್ಗೆ ಏನು ಐಡಿಯಾ ಇರ್ಲಿಲ್ಲ. ಜಸ್ಟ್ ನಮ್ಗೆ ಏನಿತ್ತು, ಟ್ರಾವೆಲ್ ವ್ಲಾಗ್ಸ್ ಮಾಡೋಣ ಅನ್ನೋದಿತ್ತು ಅಷ್ಟೇ. ಅಂದ್ರೆ ಮಲೇಷ್ಯಾನಲ್ಲಿ ನಾವ್ ಏನ್ ನೋಡ್ತೀವಲ್ಲ, ಸೊ ಅದ್ರ ಬಗ್ಗೆನೆ ನಾವು ಮಾಡ್ಕೊಂತ ಹೋಗೋಣ. ಸೊ ಅದರಿಂದ ತುಂಬಾ ಜನಕ್ಕೆ ಯಾರು ಹೊಸದಾಗಿ ಬರ್ತಾ ಇರ್ತಾರೆ ಅಥವಾ ಯಾರು ಇವಾಗ ಫಾರಿನ್ ಅಂತಂದ್ರೆ ಬರೋದಿಲ್ಲೇ, ಸೊ ಅಂತವ್ರಿಗೆಲ್ಲ ಯೂಸ್ ಆಗುತ್ತೆ, ಇಲ್ಲಿರೋಂಥವ್ರಿಗೆ ಕೂಡ ಯೂಸ್ ಆಗುತ್ತೆ ಅನ್ನೋದೊಂದೇ ಇತ್ತಷ್ಟೇ. ಸೊ ಅದನ್ನ ಅನ್ಕೊಂಡು ಮಾಡೋಣ ಅಂತ ಅನ್ಕೊಂಡ್ವಿ. ಬಟ್ ನನ್ಗೆ ಏನಿತ್ತು ಅಂತಂದ್ರೆ, ಇದು ಏನಾದ್ರೂ ಆಯ್ತು ಅಂತಂದ್ರೆ ಪರವಾಗಿಲ್ಲ, ಒಂದು ಪ್ಯಾಸಿವ್ ಇನ್ಕಮ್ ತರ ನನಗೆ ಬರುತ್ತೆ. ಸೊ ನಾನು ಸುಮ್ಮನೆ ಕುತ್ಕೊಳ್ಳಕ್ಕ ಸುಮ್ಮನೆ ಕುತ್ಕೊಂಡಂಗ ಆಗಲ್ಲ ಅಂತ ಹೇಳಿ ನನ್ನ ತಲೆಯಲ್ಲಿ ಇದ್ದಿದ್ದು. ಅವ್ರ ತಲೆಯಲ್ಲಿ ಈ ತರ ಇತ್ತು, ಒಂದು ಟ್ರಾವೆಲ್ ವ್ಲಾಗ್ ಮಾಡೋಣ ಚೆನ್ನಾಗಿರುತ್ತೆ ಅಂತೇಳಿ. ಸೊ ಅವ್ರು ಕೂಡ ಅಷ್ಟೇ, ಟ್ರಾವೆಲ್ ವ್ಲಾಗ್ಸ್ ಅಂದ್ರೆ ತುಂಬಾ ಇಷ್ಟ, ಟ್ರಾವೆಲ್ಲು ಫುಡ್ ರಿವ್ಯೂ ಆ ತರದೆಲ್ಲ ಅವ್ರಿಗೆ ಬಹಳ ಇಷ್ಟ ಆಗುತ್ತೆ. ಸೊ ಜೂನ್ ಫಸ್ಟ್ ವೀಕ್ ಅಲ್ಲಿ ನಮ್ದು ಡಿಸೈಡ್ ಆಗುತ್ತೆ ಮಾಡೋಣ ಅಂತ ಹೇಳಿ. ಅದಕ್ಕೆ ಮತ್ತೆ ನಾವು ರಿಸರ್ಚ್ ಎಲ್ಲ ಏನು ಮಾಡಿಲ್ಲ, ಜಸ್ಟ್ ಮಾಡೋಣ ಅಂತ ಅನ್ಕೊಂಡು ಅಲ್ಲಿಗೆ ಬಿಟ್ಬಿಟ್ವಿ. ನೆಕ್ಸ್ಟ್ ಜೂನ್ 6th ಸಂಡೇ ಅನ್ಸುತ್ತೆ, ಲಾಸ್ಟ್ ಇಯರ್ ಸಂಡೇನೆ ಲಾಸ್ಟ್ ಇಯರ್. ಜೂನ್ 6th ಬೆಳಗ್ಗೆ ಶೂಟ್ ಮಾಡೋಣ ಅಂತ ಹೇಳಿ, ನಾವು ಚಾನಲ್ಗೆ ಹೆಸರಾಗ್ಲಿ ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ, ಜಸ್ಟ್ ಇಂಟ್ರೊಡಕ್ಷನ್ ವಿಡಿಯೋ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಬೆಳಗ್ಗೆನೆ ಎದ್ಬಿಟ್ಟು ಹೋದ್ವಿ, ಏನೋ ಕ್ಯಾಮ್ರಾ ಇಟ್ಕೊಂಡು ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಹೋದ್ವಿ. ನಮ್ಮ ಅಪಾರ್ಟ್ಮೆಂಟ್ ಮೇಲೆ ಚೆನ್ನಾಗ್ ಬರುತ್ತೆ ಆ ಸೀನ್ರಿ ಎಲ್ಲ ಅಂತ ಅನ್ಕೊಂಡು ಹೋಗಿ ಮೇಲ್ ನಿಂತ್ಕೊಂಡ್ವಿ. ನಾನು ಬರ್ಕೊಂಡಿದ್ದೀನಿ ಆಯ್ತಾ, ಏನ್ ಹೇಳ್ಬೇಕು ಅಂತ ಹೇಳಿ ಬರ್ಕೊಂಡಿದ್ದೆ. ಅಷ್ಟು ಬರ್ಕೊಂಡು ಹೋದ್ರು ನಾನು 2 ತಾಸ ಆದ್ರೂ ಒಂದ್ 10 ಸೆಂಟೆನ್ಸ್ ಹೇಳಕ್ ಆಗ್ಲಿಲ್ಲ ನನ್ನ ಕೈಯಲ್ಲಿ. ನಾನು ಆತರ ಇದ್ದೆ ನೋಡಿ, ನನಗೆ ಒಂದು ಕ್ಯಾಮ್ರಾ ಫೇಸ್ ಆಯ್ತು, ಕ್ಯಾಮ್ರಾ ಆಯ್ತು. ಫಸ್ಟ್ ಇಂದನೂ ನಮ್ಮಿಬ್ರಿಗೂ ಅಷ್ಟು ಕ್ಯಾಮ್ರಾ ಕ್ರೇಜ್ ಆಯ್ತು, ಅದೆಲ್ಲ ಏನು ಇರ್ಲಿಲ್ಲ. ನಮ್ಗೆ ಅದು ಶೂಟ್ ಮಾಡೋಕ್ಕೂ ಕಷ್ಟ ಆಯ್ತು, ಹಾಗೆ ನನಗೆ ಮಾತಾಡೋದಂದ್ರು ತುಂಬಾನೇ ಕಷ್ಟ ಆಯ್ತು. ಇದ್ರ ಬದ್ಲು ಏ ಸುಮ್ಮನೆ ಎದ್ಬಿಡದ್ ವಾಸಿ ಅಂತ ಅನ್ನೋಂಗಾಯ್ತು. ಸೊ ಬೆಳಗ್ಗೆ ಶೂಟಿಂಗ್ ಆಗ್ಲಿಲ್ಲ, ಇನ್ನ ಬಂದ್ಬಿಟ್ವಿ ಸಾಯಂಕಾಲ. ಇಲ್ಲ, ಇದನ್ ಮಾಡ್ಬೇಕು ಅಂತ ಅನ್ಕೊಂಡ್ವಿ. ಸಾಯಂಕಾಲ ಏನ್ ಅನ್ಕೊಂಡ್ವಿ ಅಂದ್ರೆ, ಇದು ಒಂದ್ಸತಿ ಟ್ರೈ ಮಾಡೋಣ, ಬಂದ್ರೆ ಮಾಡೋಣ, ಇಲ್ಲ ಅಂತಂದ್ರೆ ಇಲ್ಲ, ಇನ್ನು ನನ್ನ ಕೈಯಲ್ಲಿ ಆಗಲ್ಲ ಅಂತ ಅನ್ಬಿಟ್ಟೆ ನಾನು. ಸೊ ಒಂದ್ಸತಿ ಟ್ರೈ ಮಾಡಿದ್ವಿ. ಟ್ರೈ ಮಾಡಿದ ತಕ್ಷಣ ಪರವಾಗಿಲ್ಲ ಹೇಳ್ಬಿಟ್ಟೆ, ಒಂದೇ ಟೇಕ್ ಅಲ್ಲೇ ಮುಗಿಸಿದೆ. ಸೊ ಮುಗಿಸಿದ ತಕ್ಷಣ ನಮ್ಮ ಹತ್ರ ವಿಡಿಯೋ ಬಂತು, ವಿಡಿಯೋ ಆಯ್ತು. ಒಂದು ಇಂಟ್ರೊಡಕ್ಷನ್ ವಿಡಿಯೋ ಬರ್ಕೊಂಡು ರೆಡಿ ಆಗಿದ್ನಲ್ಲ, ಸೊ ಕಟ್ ಆ ತರದ ಏನು ಇಲ್ಲ, ಜಸ್ಟ್ ಒಂದು ವಿಡಿಯೋ ಆಗಿತ್ತು, ಅದನ್ನೇ ಅಪ್ಲೋಡ್ ಮಾಡಿದ್ವಿ. ಬೇಸಿಕ್ ಏನ್ ಮರ್ಜ್ ಮಾಡೋದಿತ್ತು ಅಷ್ಟೇ ಇತ್ತು. ಸೊ ಅಲ್ಲಿ ನಾವು ಅಷ್ಟು ಎಡಿಟಿಂಗ್ ಪಾರ್ಟ್ ಏನ್ ತಲೆ ಕೆಡಿಸ್ಕೊಂಡಿದ್ದಿಲ್ಲ ಫಸ್ಟ್ ಅಲ್ಲಿ. ಸೊ ಚಾನೆಲ್ ನೇಮು ಏನಂತಂತಂದ್ರೆ ತುಂಬಾ ಹುಡುಕ್ಬಿಟ್ಟೆಲ್ಲ ಮಾಡ್ತಾರೆ, ಸೊ ನಮ್ಗೆ ಅಷ್ಟು ಹುಡುಕ್ಬೇಕು ಅದೆಲ್ಲ ಅನ್ನೋದೇನು ಅಷ್ಟು ತಲೆ ಇರ್ಲಿಲ್ಲ ನಮ್ಗೆ. ಜಸ್ಟ್ ಉಮಾ ವ್ಲಾಗ್ಸ್ ಅಂತಾನೆ ಇಡೋಣ ಅಂತ ಅನ್ಕೊಂಡು ಜಸ್ಟ್ ಅದೇನೆ ನೇಮ್ ಕೂಡ ಇಟ್ಬಿಟ್ವಿ. ಇವಾಗ ಇಡೋಣ ಆಮೇಲೆ ನೋಡೋಣ ಅಂತ ಹೇಳಿ ಅನ್ಕೊಂಡು ಇಟ್ಟಿದ್ದು, ಆ ನೇಮ್ ಕೂಡ ಆ ತರನೇ ಫಿಕ್ಸ್ ಆಗ್ಬಿಡ್ತು. ಸೊ ಇನ್ನ ಚಾನೆಲ್ ಅಪ್ಲೋಡ್ ಮಾಡ್ಬಿಟ್ವಿ. ಚಾನೆಲ್ ಕ್ರಿಯೇಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಬರೋದು ಪ್ರಮೋಷನ್. ಇವಾಗ ನಮ್ ಚಾನೆಲ್ ಕ್ರಿಯೇಟ್ ಮಾಡಿದೀವಿ ಅಂತ ಹೇಳಿ ಕಳ್ಸೋ ಅಂತದ್ ಬರುತ್ತೆ.
ಇವಾಗ ಸಾಕಷ್ಟು ಜನ ಇನ್ಸ್ಟಾಗ್ರಾಮು ಫೇಸ್ಬುಕ್ ವಾಟ್ಸಪ್ ಎಲ್ಲ ಕಡೆ ಶೇರ್ ಆತರದ್ದೆಲ್ಲ ಮಾಡ್ತಾರೆ. ಬಟ್ ನನ್ಗೇನಿತ್ತು ಅಂತಂತಂದ್ರೆ ಅದೆಲ್ಲ ಮಾಡಕ್ಕೆ ನನ್ಗಾಗಲ್ಲ, ಅಂದ್ರೆ ನನ್ಗಾಗಲ್ಲ ಅಂತಂದ್ರೆ ನನ್ಗೆ ಅಷ್ಟಿಷ್ಟ ಇಲ್ಲ. ಫಸ್ಟ್ ಆಗಿ ನಾನಾಗೆ ಕ್ರಿಯೇಟ್ ಮಾಡ್ಕೊಂಡಿದೀನಿ ಅಂತ ನನ್ಗೆ ಹೇಳಕ್ ಮುಜುಗರ, ಅಂದ್ರೆ ನನ್ಗೆ ಅದು ಏನಾಗುತ್ತೋ ಗೊತ್ತಿಲ್ಲ, ಮುಂದೆ ನಾನ್ ಏನ್ ಮಾಡ್ತೀನೋ ಗೊತ್ತಿಲ್ಲ. ಸೊ ನನ್ಗೆ ಹೇಳಕ್ಕೆ ಕಂಫರ್ಟ್ ಇರ್ಲಿಲ್ಲ. ಸೊ ನಾನೇನ್ ಮಾಡಿದೆ ಅಂತಂದ್ರೆ, ನನ್ನ ಒಂದು ವೆಲ್ ವಿಶರ್ ಬೆಸ್ಟ್ ಫ್ರೆಂಡ್ಸ್ ಅಂತ ಏನ್ ಇರ್ತಾರೆ ನೋಡಿ, ಅಂತ ಒಂದು 10 ಜನ ಕಳಿಸಿದ್ದೆ ಅಷ್ಟೇ. ನಾನು ಇನ್ಕ್ಲೂಡಿಂಗ್ ನಮ್ಮ ಅಪ್ಪ ಅಮ್ಮ, ನನ್ನ ಫ್ಯಾಮಿಲಿ ಆಯ್ತು, ಸುಮಂತ್ ಅವ್ರ ಫ್ಯಾಮಿಲಿ ಆಯ್ತು, ಯಾರಿಗೂ ನಾನು ಹೇಳಿಲ್ಲ. ಜಸ್ಟ್ ನಾನು ಒಂದು 10 ಫ್ರೆಂಡ್ಸಿಗೆ ಕಳಿಸಿ, ನಾನು ಅಷ್ಟೇ ಪ್ರಮೋಟ್ ಮಾಡ್ಕೊಂಡಿರೋದು ಕೂಡ, ಅಷ್ಟೇ ಜನಕ್ಕೆ ಕಳಿಸಿ ನಾನು ಸುಮ್ಮನೆ ಆಗ್ಬಿಟ್ಟೆ. ಅಷ್ಟೇ, ಅವರು ನೋಡಿದ್ರು ಒಂದು 10 ಜನ ಸಬ್ಸ್ಕ್ರೈಬ್ ಆದ್ರು ಅಷ್ಟೇ. ಅಲ್ಲಿಗೆ ನಾವು ಪ್ರಮೋಟ್ ಮಾಡೋದನ್ನ ಕೂಡ ನಿಲ್ಲಿಸ್ಬಿಟ್ವಿ, ನಾವು ಪ್ರಮೋಟ್ ಮಾಡ್ಕೊಂಡೇ ಇಲ್ಲ ಎಲ್ಲಿ ಕೂಡ. ನಾನು ಇತ್ತೀಚಿಗೆ ಅಷ್ಟೇ ಫೇಸ್ಬುಕ್ ಅಲ್ಲಿ ಒಂದು ಪೇಜ್ ಕ್ರಿಯೇಟ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಕ್ರಿಯೇಟ್ ಮಾಡ್ಕೊಂಡಿರೋದು. ಇದಕ್ಕಿಂತ ಮುಂಚೆ ನಾನು ಇನ್ಕ್ಲೂಡ್ ನನ್ನ ವಾಟ್ಸ್ಆಪ್ ಸ್ಟೇಟಸ್ ಕೂಡ ನಾನು ಹಾಕಿಲ್ಲ, ನನ್ನ ಚಾನೆಲ್ ಇದೆ ಅಂತಾನು ನಾನು ಹಾಕಿಲ್ಲ. ನನ್ಗೇನೋ ಅದು ಒಂಥರ ಇರುತ್ತೆ ನೋಡಿ, ಹೇಳಕ್ಕೆ ಭಯ, ಒಂಥರ ಏನೋ ಮುಜುಗರ ಅಂತಾನೆ ಅನ್ಬೋದು, ಅಥವಾ ನಾವು ಸಕ್ಸಸ್ ಆಗ್ತೀವೋ ಇಲ್ಲ ಅಂತ ಒಂದು ಭಯ ಇರ್ಬೋದು, ನಮ್ಮನ್ನ ಯಾವ ತರ ನೋಡ್ತಾರೆ ಅನ್ನೋದು ಇರ್ಬೋದು. ಎಲ್ಲರಿಗೂ ಏನನ್ಸುತ್ತೆ, ನಾನು ಅದೇ ತರಾನೇ ಒಂದು ಮೆಂಟಾಲಿಟಿ ಅಂದ್ರೆ ತುಂಬಾ ನಾನು ಏನು ಫುಲ್ ಓಪನ್ ಅಪ್ ಆಗಿ ಹೇಳ್ಕೊಳ್ಳೋಷ್ಟು ಧೈರ್ಯನೂ ಅವಾಗ ಇರ್ಲಿಲ್ಲ ನನ್ಗೆ. ಜಸ್ಟ್ ನಾನು ಅಷ್ಟೇ ಮಾಡಿ ಬಿಟ್ಬಿಟ್ವಿ. ಈವನ್ ಇವತ್ತಿಗೂ ಕೂಡ ನನ್ನ ಅಪಾರ್ಟ್ಮೆಂಟ್ ಅಲ್ಲಿ ಒಂದ್ 2 ಕನ್ನಡ ಫ್ಯಾಮಿಲೀಸ್ ಇದಾವೆ, ಹಾಗೆ ನನ್ನ ಫ್ರೆಂಡ್ಸ್ ಇದಾರೆ ಬೇರೆಯವರು, ನಾನು ಅವ್ರಿಗೆ ಕೂಡ ನನ್ನ ಚಾನೆಲ್ ನಡೆಸ್ತಾ ಇದ್ದೀನಿ ಅಂತ ಹೇಳಿಲ್ಲ. ಇವತ್ತಿಗೂ ನನ್ನ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ನನ್ನ ಒಂದು ವಿಡಿಯೋ ಲಿಂಕ್ ನೇ ನಾನು ಹಾಕಿಲ್ಲ. ಅದೇ ಇವಾಗ ಫೇಸ್ಬುಕ್ ಅಲ್ಲಿ ಆಗಿರೋದ್ರಿಂದ ಫೇಸ್ಬುಕ್ ಅಲ್ಲಿ ಕೂಡ ಹಾಕ್ತೀನಿ. ನನ್ನ ಫೇಸ್ಬುಕ್ ಅಲ್ಲಿ ಕೂಡ ನನ್ನ ಫ್ರೆಂಡ್ಸ್ ರಿಕ್ವೆಸ್ಟ್ ಎಲ್ಲ ಕಳಿಸಿಲ್ಲ. ಸೊ ಯಾರಾದ್ರೂ ಬರೋರಿದ್ರೆ ಅವ್ರಾಗಿನೇ ಬರ್ಬೋದಾಗ್ಲಿ, ನಾನೇ ಇನ್ವೈಟ್ ಮಾಡ್ಬೋದು, ಇವಾಗ ಅದರದ್ದೆಲ್ಲ ಆಪ್ಷನ್ಸ್ ಇದೆ, ನಾನು ಅದರದ್ದೆಲ್ಲ ಏನೂ ಮಾಡಿಲ್ಲ. ಸೊ ಈ ತರ ನನ್ನ ಒಂದು ಚಾನೆಲ್ ಪ್ರಮೋಷನ್ ಮಾಡ್ಕೊಂಡಿದ್ದು ನಾನು. ನೆಕ್ಸ್ಟ್ ಬರೋದು ನಮ್ಮ ಫಸ್ಟ್ ವಿಡಿಯೋ. ಫಸ್ಟ್ ವಿಡಿಯೋ ಏನ್ ಮಾಡೋದು ಏನ್ ಮಾಡೋದು ಅಂತ ಹೇಳಿ ತುಂಬಾ ಥಿಂಕಿಂಗು. ಅದರಲ್ಲೂ ಒಂದ್ ವೀಕ್ ನಮ್ಗೆ ಗ್ಯಾಪ್ ಇತ್ತು, ನಾನು ಇಂಟ್ರೊಡಕ್ಷನ್ ಹಾಕಿದ್ಮೇಲೆ ನಾವು ಇನ್ನು ವೀಕ್ ಡೇಸ್ ಅಲ್ಲಿ ಮಾಡಕ್ಕಾಗಲ್ಲ. ಸೊ ಮತ್ತೆ ನೆಕ್ಸ್ಟ್ ಸಾಟರ್ಡೆ ಸಂಡೇನೆ ಥಿಂಕ್ ಮಾಡ್ಬೇಕು. ಸೊ ನಾವು ಫಸ್ಟ್ ಅನ್ಕೊಂಡಿರೋದು ಟ್ರಾವೆಲ್ ವ್ಲಾಗ್ಸ್ ಅಥವಾ ಫುಡ್ ರಿವ್ಯೂ, ಇಷ್ಟೇ ನಾವು ಅನ್ಕೊಂಡಿರೋದು. ಮಲೇಷ್ಯಾದಲ್ಲಿ ವೆಜ್ ಫುಡ್ ಎಲ್ಲ ಜಾಸ್ತಿ ಏನ್ ಸಿಗಲ್ಲ, ಸೊ ಅದು ಫುಡ್ ರಿವ್ಯೂ ಎಲ್ಲ ಅಷ್ಟು ಬರಲ್ಲ, ಹೋದಾಗ ಎಲ್ಲಾನು ಇದ್ರೆ ಮಾಡ್ಬೋದು ನಾವು ಅಷ್ಟೇ. ಇನ್ನ ಬರೋದು ನೆಕ್ಸ್ಟ್ ನಾವು ಟ್ರಾವೆಲ್ ಮಾಡಿದ್ದನ್ನ ಶೂಟ್ ಮಾಡೋಣ ಅಂತೇಳಿ. ಸೊ ಏನ್ ಅನ್ಕೊಂಡ್ವಿ, ಮಲ್ಲೇಶ್ವರ ಫೇಮಸ್ ಬಟು ಕೇವ್ಸ್. ಸೊ ಸಾಟರ್ಡೆ ಹೋದ್ವಿ, ಒಂದು ದೇವ್ರನ್ನ ತೆಗಿಯೋದ್ರಿಂದ ನಮ್ಮ ಚಾನೆಲ್ ಶನಿವಾರನೇ ಸ್ಟಾರ್ಟ್ ಆಗ್ಲಿ ಅಂತ ಹೇಳಿ ಬಟು ಕೇವ್ಸ್ ಗೆ ಹೋದ್ವಿ. ಏನಂತಂತಂದ್ರೆ ನಮ್ಗೆ ಯಾವ ತರ ತೆಗಿಬೇಕನ್ನೋದು ಗೊತ್ತಿಲ್ಲ, ಸುಮಂತ್ ಅವ್ರಿಗೂ ಏನ್ ಐಡಿಯಾ ಇಲ್ಲ, ನನ್ಗೂ ಏನ್ ಐಡಿಯಾ ಇಲ್ಲ. ನಮ್ಗೆ ಟ್ರೈಪಾಡ್ ಇರಬೇಕು ಅನ್ನೋದು ಕೂಡ ಅಷ್ಟು ಕೂಡ ಬೇಸಿಕ್ ಇರ್ಲಿಲ್ಲ ಅದ್ರ ಬಗ್ಗೆ. ಸುಮ್ಮನೆ ಏನೋ ಶೂಟ್ ಮಾಡ್ಕೊಂಡು ಬಂದ್ವಿ ಬಟು ಕೇವ್ಸ್ ನ, ಏನೋ ನಮ್ಗೆ ಆಗಿರೋ ಮಟ್ಟಿಗೆ ನಾವು ತೆಗದ್ವಿ. ಅವಾಗೆಲ್ಲ ಶೇಕ್ ಎಲ್ಲಾನು ಆಗಿದೆ, ಅಂದ್ರೆ ನಾವು ಹೊರಗಡೆ ಹೋದಾಗ ಮಾತಾಡೋದಕ್ಕೆ ಮೈಕ್ ಇರಬೇಕು, ಅಂದ್ರೇನೆ ಅದು ಕ್ಲಾರಿಟಿಯಾಗಿ ಕೇಳಿಸುತ್ತೆ ಅಂತಾನು ನಮಗ್ ಗೊತ್ತಿರ್ಲಿಲ್ಲ ಅದ್ರ ಬಗ್ಗೆ. ಫೋನಿಗೆ ಮೈಕ್ ನ ಫಿಕ್ಸ್ ಮಾಡಿದ್ರೆ ನಮ್ಮ ವಾಯ್ಸ್ ಕ್ಲಾರಿಟಿಯಾಗಿ ಕೇಳಿಸುತ್ತೆ ಅನ್ನೋದು ಕೂಡ ನಮಗ್ ಗೊತ್ತಿರ್ಲಿಲ್ಲ. ಸೊ ಅದು ನಾವು ಹೋದಾಗ ಫಸ್ಟ್ ವಿಡಿಯೋಸ್ ನೀವು ನೋಡ್ಬೋದು, ವಾಯ್ಸ್ ಅಷ್ಟು ಕ್ಲಾರಿಟಿ ಇಲ್ಲ ನಂದು. ಸೊ ಸುಮ್ಮನೆ ತೆಗದ್ವಿ ಅಷ್ಟೇ, ಯಾವ ತರ ತೆಗಿಬೇಕು ಅನ್ನೋದು ಕೂಡ ನಮ್ಗೇನಷ್ಟು ಪ್ಲಾನ್ ಇರಲಿಲ್ಲ, ಸುಮ್ಮನೆ ನಾರ್ಮಲ್ ಆಗಿ ತೆಗ್ದಿದೀವಿ. ನನ್ಗೆ ಈಗೂ ಅನ್ಸ್ತಾ ಇರ್ತದನ್ನೆಲ್ಲ ನೋಡಿದಾಗ ನಾನು ಏನು ಹಿಂಗೆ ತೆಗ್ದಿದ್ದೀನಲ್ಲ ಅಂತೇಳಿ ಇವಾಗ ಇಷ್ಟು ಇಂಪ್ರೂವ್ ಆದ್ಮೇಲೆ ನನ್ಗೆ ಅನಿಸ್ತಾ ಇದೆ. ಬಟ್ ಆವಾಗಿನ ಮಟ್ಟಿಗೆ ಅದೇ ದೊಡ್ಡ ಸಾಧನೆ ಅನ್ಬೋದು, ನಾವು ತಕ್ಕೊಂಡು ಬಂದಿರೋದೇ ದೊಡ್ಡ ಸಾಧನೆ ನಮ್ಗೆ. ಅವಾಗ ತಕ್ಕೊಂಡು ಬಂದ್ವಿ, ಸಾಟರ್ಡೆ ತಕ್ಕೊಂಡು ಬಂದ್ವಿ, ಸಂಡೇ ಅದನ್ನ ನೋಡಕ್ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಏನ್ ಮಾಡ್ಬೇಕು ಮುಂದೆ ನೆಕ್ಸ್ಟ್, ಇವಾಗ ವಿಡಿಯೋ ತಕೊಂಡ್ ಬಂದ ತಕ್ಷಣ ಹಂಗೆ ಅಪ್ಲೋಡ್ ಮಾಡಕ್ ಆಗಲ್ಲ, ಅದನ್ನ ಎಡಿಟ್ ಮಾಡ್ಬೇಕು. ನೆಕ್ಸ್ಟ್ ಬರೋದು ಎಡಿಟಿಂಗ್ ಪಾರ್ಟ್. ಎಡಿಟಿಂಗ್ ಪಾರ್ಟ್ ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ, ಅಥವಾ ನಮ್ಮ ಫ್ರೆಂಡ್ಸ್ ಅಥವಾ ಯಾರು ಕೂಡ ಈ ತರದ್ ಎದ್ರಲ್ಲೂ ಇರ್ಲಿಲ್ಲ. ಅಂದ್ರೆ ಒಬ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಕ್ಯಾಮ್ರಾ ಮೇಲೆ ಆಯ್ತು, ವಿಡಿಯೋಸ್ ಮಾಡೋದಾಯ್ತು, ವಿಡಿಯೋಸ್ ಮೇಕಿಂಗ್ ಮೇಲೆ ಆಯ್ತು ಅಂತ ಫ್ರೆಂಡ್ಸ್ ಆದ್ರೂ ಇರ್ತಾರೆ, ಅಥವಾ ಯೂಟ್ಯೂಬ್ ಇಂದಾನು ನಮ್ಗೆ ಯಾರು ಗೊತ್ತಿರ್ಲಿಲ್ಲ. ನಮ್ಗೆ ಏನು ಐಡಿಯಾನೇ ಇರ್ಲಿಲ್ಲ, ಜಸ್ಟ್ ನಾವೇ ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ, ನಾವೇ ಗೂಗಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ, ಯಾವ್ದು ಯಾವ ಟೂಲ್ ಯೂಸ್ ಮಾಡ್ಬೇಕು, ಹೆಂಗ್ ಎಡಿಟ್ ಮಾಡ್ಬೇಕು, ಎಲ್ಲ ಲರ್ನಿಂಗ್ ಪ್ರೊಸೆಸ್. ನಾವು ಏನು ನೆಕ್ಸ್ಟ್ ಅಂದ್ರೆ ಜೂನ್ 6 ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಸಾಟರ್ಡೆ ವಿಡಿಯೋ ಶೂಟ್ ಮಾಡ್ಕೊಂಡು ಬಂದ್ರೆ ಅದನ್ನ ಅಪ್ಲೋಡ್ ಮಾಡಕ್ಕೆ ಇನ್ನೊಂದು ವೀಕ್ ಮೇಲೆ ತಗೊಂಡಿದೀವಿ ಅನ್ಸತ್ ನಾವು, ಒಂದ್ ವೀಕ್ ಆಯ್ತು ಎಡಿಟ್ ಮಾಡೋದು ಅಂತೇಳಿ. ಸೊ ಎಡಿಟ್ ಎಲ್ಲ ಕಲ್ತ್ಕೊಂಡು ಎಡಿಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ಎಡಿಟಿಂಗ್ ಆಯ್ತು, ಒಂದ್ ಪೋರ್ಷನ್ ಆಯ್ತು ಎಡಿಟಿಂಗ್ ಆದ್ಮೇಲೆ, ಅದೆಲ್ಲ ನಾವು ತಕೊಂಡ್ ಬಂದಿರೋದನ್ನ ವಾಯ್ಸ್ ಓವರ್ ಮಾಡ್ಬೇಕು. ನೆಕ್ಸ್ಟ್ ಪ್ರೊಸೆಸ್ ಬರೋದು ವಾಯ್ಸ್ ಓವರ್ ಮಾಡೋದು. ಸೊ ವಾಯ್ಸ್ ಓವರ್ ಅಲ್ಲಿ ಇವಾಗ ಎಷ್ಟು ಕಷ್ಟ ಆಗ್ತಿತ್ತು ಅಂತೀರಾ, ಬರ್ಕೊಳ್ತಿದ್ದೆ ಲಿಟ್ರಲಿ, ನಾನು ಬರ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ಮಾತಾಡ್ಬೇಕು ಅಂತಂದ್ರೆ ಹೆಂಗಂತಂದ್ರೆ ಹೆಂಗ್ ಮಾತಾಡ್ಬೇಕು ಅಂತಂತಂದ್ರೆ, ನಾವು ಮಾತಾಡೋದು ಜನಗಳಿಗೆ ರೀಚ್ ಆಗ್ಬೇಕು ಅಂದ್ರೆ ಇಷ್ಟ ಆಗ್ಬೇಕು, ನಾವು ಮಾತಾಡ್ತಾ ಇರೋದು ಕೇಳ್ಬಿಟ್ಟೆ ವಿಡಿಯೋಸ್ ನ ನೋಡ್ಬೇಕು ನೋಡ್ಬೇಕು ಅಂತ ಅನಿಸ್ಬೇಕು. ಸೊ ಆತರ ನಮ್ಗೆ ಹೆಂಗ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರ್ಲಿಲ್ಲ. ನಾನು ಬರ್ಕೊಳ್ತಾ ಇದ್ದೆ ಹಿಂಗ್ ಮಾತಾಡ್ಬೇಕು ಅಂತ ಹೇಳಿ, ನನ್ಗೆ ಅಷ್ಟು ಕಷ್ಟ ಆಗ್ತಿತ್ತು ಅವಾಗ. ನನ್ನ ಸ್ಟಾರ್ಟಿಂಗ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಬಂದಿದ್ದು ಅಂತಂತಂದ್ರೆ ಹೇಳಿದ್ನಲ್ಲ ಟ್ರಾವೆಲ್, ಫುಡ್ ಅಷ್ಟೇ ನನ್ನ ಕಾನ್ಸಂಟ್ರೇಷನ್ ಆಗಿತ್ತು. ಆಮೇಲೆ ಏನಾದ್ರು ಪ್ರಾಡಕ್ಟ್ ತಗೊಂಡ್ರೆ ಅದ್ರ ಪ್ರಾಡಕ್ಟ್ ರಿವ್ಯೂ ಮಾಡೋಣ ಅಂತೇಳಿ.
ಸ್ಟಾರ್ಟಿಂಗ್ ಅಲ್ಲಿ ನೀವು ನೋಡಬಹುದು ನನ್ನ ಚಾನೆಲ್ ಅಲ್ಲಿ ಅದೇ ವಿಡಿಯೋಸ್ ಇದಾವೆ. ಸೊ ಟ್ರಾವೆಲ್, ಪ್ರಾಡಕ್ಟ್ ರಿವ್ಯೂ ಆ ತರದ ವಿಡಿಯೋಸ್ ಹಂಗೆ ಮೆಲ್ಲಿಗೆ ಸ್ಟಾರ್ಟ್ ಆಯ್ತು. ಒಂದು ವಿಡಿಯೋ ಶೂಟ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಮಿನಿಮಮ್ 8 to 10 days ಗ್ಯಾಪ್ ತಗೊಂಡಿದ್ದೀನಿ. ನಾನು ಚಾನೆಲ್ ನ ಸ್ಟಾರ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಒಂದು 20-25 ದಿನಾನೇ ಆಗಿದೆ ಅಂತಾನೆ ಅನ್ಬೋದು. ಸೊ ಅಲ್ಲಿಗೆ ನಮ್ಮ ಒಂದು ಬಟು ಕೇವ್ಸ್ ವಿಡಿಯೋ ಹಾಕಿದ್ದು, ತುಂಬಾನೇ ಸ್ಟ್ರಗಲ್ ಮಾಡಿದೀವಿ ಅದಕ್ಕೆ. ಸ್ವಲ್ಪ ನೈಟ್ ಔಟ್ಸ್ ಮಾಡಿನೂ ವರ್ಕ್ ಮಾಡಿದೀವಿ ಅದು ಒಂದು ವಿಡಿಯೋ ಬರೋದಕ್ಕೆ. ಸೊ ಈ ತರ ನನ್ನ ಒಂದು ಜರ್ನಿ ಸ್ಟಾರ್ಟ್ ಆಯ್ತು. ಈಗ ಸಾಕಷ್ಟು ಜನ ಯೂಟ್ಯೂಬರ್ಸ್ ನ ನಾನು ನೋಡ್ತಾ ಇದ್ದೀನಿ. ಅಂದ್ರೆ ತುಂಬಾ ವರ್ಕ್ ಮಾಡ್ಬಿಟ್ಟು ಕ್ಯಾಮ್ರಾ ಎಲ್ಲಾನು ತುಂಬಾ ಸ್ಟ್ಯಾಂಡರ್ಡ್ ಆಗಿ ಯೂಸ್ ಮಾಡ್ಬಿಟ್ಟು, ಅಂದ್ರೆ ತೆಗಿಯುವಂತ ವೇ ಕೂಡ ಅಷ್ಟೇ, ತುಂಬಾನೇ ತಿಳ್ಕೊಂಡ್ ಬರ್ತಾ ಇದಾರೆ ಸಾಕಷ್ಟು ಹೊಸ ಹೊಸ ಯೂಟ್ಯೂಬರ್ಸ್. ಅಂದ್ರೆ ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ, ಸೊ ದಟ್ ಯಾರು ಹೊಸದಾಗಿ ಬರ್ತಾ ಇದಾರೆ ನೋಡಿ, ಅವ್ರಿಗೆ ತುಂಬಾ ಅವ್ರಿಗೆ ಏನೇನ್ ಬೇಸಿಕ್ ಆಗಿ ಏನೇನ್ ಗ್ರೌಂಡ್ ಲೆವೆಲ್ ವರ್ಕ್ ಮಾಡಬಹುದು ಅಥವಾ ಏನೆಲ್ಲ ಸ್ಟಾರ್ಟಿಂಗ್ ಇಂದಾನೆ ಇಂಪ್ರೂವ್ ಮಾಡ್ಕೊಂಡು ಮಾಡಬಹುದು ಅಂತ ಹೇಳಿ ಒಂದು ವಿಡಿಯೋ ಮಾಡ್ತೀನಿ. ಅದು ಸಾಕಷ್ಟು ಜನಕ್ಕೆ ಯೂಸ್ ಆಗುತ್ತೆ. ಸೊ ಯಾರು ಬಿಗಿನರ್ಸ್ ಹೊಸದಾಗಿ ಬರ್ತಾ ಇದಾರೆ ನೋಡಿ, ಅವ್ರಿಗದು ಅದರ ಒಂದು ಪ್ರಯೋಜನ ಪಡಿಬಹುದು. ಸೊ ಈ ತರ ಇತ್ತು ನನ್ನ ಒಂದು ಯೂಟ್ಯೂಬ್ ಜರ್ನಿ. ಸೊ ಹೀಗೆ ಒಂದರ ನಂತರ ಒಂದು ವಿಡಿಯೋಸ್ ನ ಹಾಕ್ತಾನೆ ಹೋದ್ವಿ. ನೆಕ್ಸ್ಟ್ ಕೆಲವೊಬ್ರು ನಂಬ್ತಾರೆ, ಕೆಲವೊಬ್ರು ನಂಬಲ್ಲ. ಆದ್ರೆ ನಾನ್ ಪರ್ಸನಲಿ ನಂಬ್ತೀನಿ. ನಾವು ಶೂಟ್ ಮಾಡಿರುವಂತ ವಿಡಿಯೋ ಅಂದ್ರೆ ಮಲೇಷ್ಯಾದಲ್ಲಿ ಗಣೇಶನ ವಿಸರ್ಜನೆ, ಅದನ್ನೆಲ್ಲ ತುಂಬಾ ಮನಸ್ಪೂರ್ವಕವಾಗಿ ಶೂಟ್ ಮಾಡಿರುವಂತ ವಿಡಿಯೋ. ಸೊ ಆ ವಿಡಿಯೋ ಹಾಕಿದ್ಮೇಲೆ ನಾನು ಹಿಂದೆ ಹಾಕಿರುವಂತ ಮಲೇಷ್ಯಾದಲ್ಲಿ ಸಂತೆ, ಆ ವಿಡಿಯೋ ಸ್ವಲ್ಪ ಜಾಸ್ತಿ ವೈರಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು, ಸ್ವಲ್ಪ ಹೆಚ್ಚಿನ ವ್ಯೂ ಸಿಗಕ್ಕೆ ಸ್ಟಾರ್ಟ್ ಆಯ್ತು. ಅಲ್ಲಿಂದ ನಮ್ಮ ಯೂಟ್ಯೂಬ್ ಜರ್ನಿನೇ ಚೇಂಜ್ ಆಯ್ತು. ಸೊ ಆ ಒಂದು ವಿಡಿಯೋ ತುಂಬಾನೇ ವೈರಲ್ ಆಯ್ತು, ನಮ್ಗೆ ಸಾಕಷ್ಟು ಸಬ್ಸ್ಕ್ರೈಬರ್ಸ್ ನ ತಂದ್ಕೊಟ್ಟಿರೋ ವಿಡಿಯೋ ಅದು. ನಾನು ಪರ್ಸನಲಿ ನಂಬ್ತೀನಿ ದೇವ್ರನ್ನ. ಸೊ ನಂಗೆ ಇದೊಂದು ಮರಿಲಾರ್ದೇ ಇರುವಂತ ಇನ್ಸಿಡೆಂಟ್ ಯೂಟ್ಯೂಬ್ ಇಂದ, ನನ್ಗೆ ನಾನು ನೋಡಿರೋ ಒಂದು ಮಿರಾಕಲ್ ಅಂತಾನೆ ಅನ್ಬೋದು. ನಾನು ಹಾಕಿದಾಗ ನನ್ನ ವಿಡಿಯೋ ನಾರ್ಮಲಿ ಓಡೇ ಇದ್ದಿಲ್ಲ, ಅಂತದ್ದು ಒಂದು ಹಾಕಿದ್ಮೇಲೆ ತುಂಬಾ ದೊಡ್ಡ ಮಟ್ಟದ, ಇವಾಗ ಕೂಡ ಹೈಯೆಸ್ಟ್ ವ್ಯೂ ಇರೋದು ಅಂತಂತಂದ್ರೆ ನಮ್ಮ ಮಲೇಷ್ಯಾದಲ್ಲಿ ಸಂತೆನೆ ವಿಡಿಯೋ. ಸೊ ಇದಾದ್ಮೇಲೆ ನಮ್ಮ ಜರ್ನಿ ರೂಟೇ ಚೇಂಜ್ ಆಯ್ತು. ಸೊ ನಮ್ಮ ಒಂದು ವಿಡಿಯೋ ವೈರಲ್ ಆಯ್ತು. ಸೊ ನಮ್ ಸಾಕಷ್ಟು ಜನಕ್ಕೆ ಗೊತ್ತಾಯ್ತು. ನಾನು ಹೇಳಿದ್ನಲ್ಲ ಮುಂಚೆನೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಯ್ತು, ನನ್ನ ಫ್ರೆಂಡ್ಸ್ಗಾಯ್ತು, ನಾನು ಹೇಳಿದ್ದಿಲ್ಲ ಅಂತೇಳಿ. ಸೊ ಈ ಒಂದು ವಿಡಿಯೋದಿಂದ ನಮ್ಮ ಮನೆಯವರಿಗೆ ಕೂಡ ಗೊತ್ತಾಯ್ತು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೀನಿ ಅಂತೇಳಿ. ಸೊ ಒಬ್ಬೊಬ್ಬರಾಗೆ ಕಾಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ತರ ಆಗಿ ನಮ್ಮ ಚಾನಲ್ ಬೆಳೀತಾ ಹೋಯ್ತು. ನೆಕ್ಸ್ಟ್ ನಾನು ಇವಾಗ ಸ್ವಲ್ಪ ಡೇ ವ್ಲಾಗ್ಸ್ ನ ಕೂಡ ಮಾಡ್ತಾ ಇದ್ದೀನಿ. ಇರುತ್ತಲ್ಲ ಚಾನಲ್ ಗೆ ಹೆಂಗೆ TRP ರೇಟ್ ಇರುತ್ತೋ ಹಾಗೆ ನಮ್ಮ ಚಾನಲ್ ಕೂಡ ಸ್ವಲ್ಪ ಹೆಚ್ಚಿನ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಹೆಚ್ಚಿನದಾಗಿ ಡೇ ವ್ಲಾಗ್ಸ್ ಕೂಡ ಇಂಟ್ರೆಸ್ಟ್ ಇದೆ. ಸೊ ಅದಕ್ಕೆ ನಾನು ಡೇ ವ್ಲಾಗ್ಸ್ ನ ಕೂಡ ಮಾಡ್ತಿದ್ದೀನಿ. ಹಾಗೆ ನಾನು ಹೊರಗಡೆ ಇವಾಗ ಹೊರಗಡೆ ಹೋಗಕ್ ಆಗ್ತಾ ಇಲ್ಲ. ಸೊ ಹೊರಗಡೆ ಹೋದಾಗ ಟ್ರಾವೆಲ್ ವ್ಲಾಗ್ಸ್ ನು ಮಾಡ್ತೀನಿ, ಹಾಗೆ ಇನ್ಫಾರ್ಮೇಟಿವ್ ವ್ಲಾಗ್ಸ್ ನ ಮಾಡ್ಬೇಕು. ಸೊ ನಂಗೆ ಎಲ್ಲಾ ಕಡೆ ಇಂಟ್ರೆಸ್ಟ್ ಬಂದಿದೆ ಇವಾಗ. ಅಂದ್ರೆ ನನ್ ಸ್ಟಾರ್ಟಿಂಗ್ ಅಲ್ಲಿ ಬರೀ ಟ್ರಾವೆಲ್, ಫುಡ್ ಅಂತ ಹೇಳಿ ಇನ್ಫಾರ್ಮೇಟಿವ್ ಅಂತ ಹೇಳಿ ಬಂದಿದ್ದು, ಬಟ್ ಮೆಲ್ಲಿಗೆ ಇದು ಡೇ ನಮ್ಮ ಡೇ ರೊಟೀನ್ ನ ಕೂಡ ನಾವು ವ್ಲಾಗ್ ಮಾಡೋ ತರ ಆಯ್ತು. ಸೊ ಈ ತರ ಆಗಿ ನಮ್ಮ ಜರ್ನಿ ಹೀಗೆ ಸಾಗ್ತಾ ಇದೆ ಯೂಟ್ಯೂಬ್ ಅಲ್ಲಿ. ಎಲ್ಲವೂ ನನಗೆ ಒಂಥರ ಖುಷಿ ತಂದ್ಕೊಟ್ಟಿದೆ ಈ ಜರ್ನಿ. ಇದರಲ್ಲಿ ಅಪ್ಸ್ ನೋಡಿದೀನಿ, ಡೌನ್ಸ್ ನೋಡಿದೀನಿ. ಕೆಲವೊಂದು ವಿಡಿಯೋ ತುಂಬಾ ಇಂಟ್ರೆಸ್ಟ್ ಇಂದಾನು ಮಾಡಿರ್ತೀವಿ, ಅದಷ್ಟು ಜನಕ್ಕೆ ರೀಚ್ ಆಗಲ್ಲ. ಇನ್ನ ಕೆಲವು ವಿಡಿಯೋಸ್ ಓಕೆ ಮಾಡೋಣ ಅಂತ ಹೇಳಿ ಮಾಡಿರ್ತೀವಿ, ಬಟ್ ಅದು ತುಂಬಾ ಜನಕ್ಕೆ ಇಷ್ಟ ಆಗತ್ತೆ. ಕೆಲವೊಂದು ನನ್ನ ಮನಸ್ಸಿಗೆ ಕೂಡ ನೋವು ಮಾಡಿದ್ದು ಉಂಟು. ನಾನು ತುಂಬಾ ಇಷ್ಟಪಟ್ಟು ಮಾಡಿರುವಂತ ವಿಡಿಯೋಸ್ ಅಷ್ಟಾಗಿ ಜನಗಳಿಗೆ ಇಷ್ಟ ಆಗಿಲ್ಲ, ಬಟ್ ಓಕೆ. ಎಲ್ಲ ಬಾಲ್ ಸಿಕ್ಸರ್ ಹೊಡೆಯಕ್ಕೆ ಸಾಧ್ಯನೇ ಇಲ್ಲ, ಅದೇ ರೀತಿ ಹೀಗೆ. ಸೊ ನಮ್ಮ ಚಾನೆಲ್ ಕಡೆಯಿಂದ ಅಂತೂ ಎಲ್ಲಾ ತರದ ವಿಡಿಯೋಸ್ ಬರ್ತವೆ, ನಿಮ್ಗೆ ಇಷ್ಟ ಆಗಿರುವಂತ ವಿಡಿಯೋಸ್ ಮಾಡ್ತೀನಿ. ಹಾಗೆ ನನ್ನ ಇಷ್ಟ ಆಗಿರುವಂತ ವಿಡಿಯೋಸ್ ಮಾಡಿದಾಗೆ ನನ್ನ ಕೆಲಸದಲ್ಲಿ ನನ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನ ತಂದ್ಕೊಡಕ್ ತರುತ್ತೆ. ಸೊ ಈ ತರ ನಮ್ಮ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿದ್ದು ಈ ತರ ಸಾಗ್ತಾ ಇದೆ ಇವಾಗ. ಹಾಗೆ ಯೂಟ್ಯೂಬ್ ಒಂದು ಮೇನ್ ಅರ್ನಿಂಗ್ಸ್ ಅಂತ ನಾನು ಹೇಳೋದಿಲ್ಲ, ಯೂಟ್ಯೂಬ್ ನ ಪ್ಯಾಸಿವ್ ಇನ್ಕಮ್ ಆಗಿ ನೀವು ಮಾಡ್ಕೊಳ್ಬಹುದು. ಸೊ ಇದರಲ್ಲಿ ಬೇರೆ ಬೇರೆ ಅಪರ್ಚುನಿಟೀಸ್ ಎಲ್ಲ ಸಿಗುತ್ತೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದಿನಲ್ಲ. ಸೊ ಬಿಗಿನರ್ಸ್ಗೆ ಅದರಿಂದ ತುಂಬಾ ಯೂಸ್ ಆಗುತ್ತೆ, ಏನೇನೆಲ್ಲ ವರ್ಕ್ ಮಾಡಬಹುದು, ಯಾವ ತರ ನಾವು ಪ್ರಿಪೇರ್ ಆಗಿನೇ ಬರ್ಬೋದು ಯೂಟ್ಯೂಬ್ಗೆ ಅನ್ನೋದು ಎಲ್ಲಾನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದೇ ತರ ಹೇಳ್ತಾ ಹೋದ್ರೆ ನಮ್ಮ ಯೂಟ್ಯೂಬ್ ಜರ್ನಿ ತುಂಬಾ ದೊಡ್ಡದಿದೆ. ಸೊ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬೇಕು ಅಂತಂದ್ರೆ, ನನ್ನ ತಲೆಯಲ್ಲಿ ಹುಟ್ಕೊಂಡಿರುವಂತ ಒಂದು ಕ್ವಶನ್, ಇಂಡಿಯಾಗೆ ಹೋದ್ರೆ ನಾನೇನ್ ಮಾಡ್ಲಿ ಅಂತ ಹೇಳಿ ಹುಟ್ಕೊಂಡಿರುವಂತ ಕ್ವಶನ್ ಗೆ ಹುಟ್ಕೊಂಡಿರುವಂತ ಚಾನಲ್ ನಮ್ದು ಉಮಾ ವ್ಲಾಗ್ಸ್ ಇನ್ ಕನ್ನಡ. ಹಾಗೆ ಒಂದು ವರ್ಷದ ಒಂದು ಟ್ರಯಲ್ ಮಾಡೋಣ, ಯಾರಿಗೂ ಹೇಳದ್ ಬೇಡ. ಇವಾಗ ಯಾರಿಗಾದ್ರೂ ಹೇಳಿದ್ರೆ ಅದು ಸಕ್ಸಸ್ ಕಾಣುತ್ತೋ ಫೇಲ್ಯೂರ್ ಆಗುತ್ತೋ ನಮಗ್ ಗೊತ್ತಿಲ್ಲ. ಸೊ ಮತ್ ನಾವೇ ಆನ್ಸರ್ ಹೇಳ್ಕೊತ ಹೋಗ್ಬೇಕು, ಏನಾಯ್ತು ಏನಾಯ್ತು ಅಂತ ಕೇಳೋರೇ ಹೆಚ್ಚು. ಇವಾಗ ನಿಮ್ಗೆಲ್ಲ ಗೊತ್ತಲ್ಲ ಎಲ್ಲರೂ ಯಾವ ತರ ಕಾಲ್ ಹೇಳಿದ್ದಾರೆ ಇವಾಗಿನ ಕಾಲದಲ್ಲಿ ಅಂತೇಳಿ. ಸೊ ನಾವು ಒಂದ್ ಅನ್ಕೊಂಡಿದ್ವಿ, ನಾವೊಂದು ಸ್ಟ್ರಾಂಗ್ ಆಗಿದ್ವಿ. ಒಂದು ವರ್ಷದಲ್ಲಿ
ಏನಾದ್ರೂ ಆಗ್ಲಿ, ಅದು ಪಾಸಿಟಿವ್ ಆದ್ರೂ ಆಗ್ಲಿ ನೆಗೆಟಿವ್ ಆದ್ರೂ ಆಗ್ಲಿ, ನಮಗ್ ನಾವು ಟ್ರಯಲ್ ಮಾಡೋಣ. ನಮಗ್ ನಾವು ಒಂದು 100% ಎಫರ್ಟ್ ಹಾಕಿ ನಮ್ಮ ಕೈಯಲ್ಲಿ ಆಗಿದ್ದನ್ನ ನಾವು ಟ್ರೈ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದು. ಸೊ ಅದು ಇಲ್ಲಿವರೆಗೂ ತಂದು ನಿಲ್ಸಿದೆ ಇವತ್ತು ನನ್ನನ್ನ. ನನ್ಗೆ ಈ ಯೂಟ್ಯೂಬ್ ಜರ್ನಿ ಆಯ್ತು ಅಥವಾ ಇದೆಲ್ಲವೂ ಒಂದು ಖುಷಿ ಕೊಟ್ಟಿದೆ. ಸೊ ನಾವು ಇಂಡಿಯಾ ಹೋದ್ರು ಕೂಡ ನಮ್ಮ ಕಣ್ಮುಂದೆ ಇನ್ನ ಸಾಕಷ್ಟು ಬೇರೆ ಬೇರೆ ಟಾಪಿಕ್ಸ್ ಇದಾವೆ, ತುಂಬಾನೇ ಐಡಿಯಾಸ್ ಇದಾವೆ. ನಿಮ್ಮನ್ನೆಲ್ಲ ಯಾವ ತರ ಎಂಟರ್ಟೈನ್ಮೆಂಟ್ ಮಾಡ್ಬೇಕು, ನಿಮ್ಮನ್ನ ಯಾವ ತರ ರಂಜಿಸ್ಬೇಕು ಅಂತ ಹೇಳಿ ನಮ್ಮ ತಲೆಯಲ್ಲಿ ಇವಾಗ ಸಾಕಷ್ಟು ಐಡಿಯಾಸ್ ಎಲ್ಲ ಬಂದಿದೆ. ಸೊ ನಮ್ಮ ಜರ್ನಿಯಲ್ಲಿ ನೀವು ಕೂಡ ಇರ್ತೀರಾ, ನಿಮ್ಗೆ ಇನ್ನ ಕಲರ್ಫುಲ್ ಆಗಿರುವಂತ ವ್ಲಾಗ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ನೀವೇನ್ ಮಾಡ್ಬೇಕು ಹೇಳಿ, ಅಲ್ಲೇ ಸಬ್ಸ್ಕ್ರೈಬ್ ಕಾಣ್ತಾ ಇರುತ್ತಲ್ಲ, ಟಕ್ ಅದ್ರಲ್ಲಿ ಸಬ್ಸ್ಕ್ರೈಬ್ ನ ಒತ್ಬಿಡಿ. ಇಷ್ಟೆಲ್ಲ ಕೇಳಿದ್ಮೇಲೆ ಸಬ್ಸ್ಕ್ರಿಪ್ಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ನಿಮ್ಗೆ ಅದರಿಂದ ಒತ್ತೋದ್ರಿಂದ ನಮ್ಮ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಹಾಗೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ನಮ್ಗೆ ಒಂದು ಮೋಟಿವೇಟ್ ಮಾಡುತ್ತೆ, ಹಾಗೆ ನಿಮ್ಮ ಮೆಸೇಜಸ್ ಕಮೆಂಟ್ಸ್ ತುಂಬಾ ಖುಷಿ ಕೊಡುತ್ತೆ. ಸೊ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗಿರ್ಬೋದು ಏನ್ ಮಾಡ್ಬೇಕು ಅಂತ ಹೇಳಿ, ಸಬ್ಸ್ಕ್ರೈಬ್ ಒತ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಒತ್ತಿರಿ. ಸೊ ಈ ವ್ಲಾಗ್ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್, ನಮಸ್ಕಾರ.